ದಾಳಿ ಮಾಡಿ ಎಷ್ಟು ವರ್ಷ ಆಯ್ತು? ಬ್ರಿಟಿಷರ ದಾಳಿ ಅಲ್ಲಪ್ಪ, ಇವತ್ತು ಈ ಮನೇಲಿ ದಾಳಿ ನಡೆಯುತ್ತೆ. ಮೇಡಮ್ ಹುಟ್ಟಬ್ಬ ಅಲ್ಲಿ ನೋಡು. ಲೇ ಗುಂಡ, ನಿಮ್ಮ ಮೇಡಮ್ನವ್ರ ಬರ್ಡೇ ಮರ್ತ್ರೆ ಮುಗಿತುಕೊಣ ಕತೆ. ಪ್ರಪಂಚ ಪ್ರಳಯ ಆದಂಗೆನೆ ಮೂರನೇ ವರ್ಲ್ಡ್ ವಾರ್ ಶುರು ಕಣೋ. ಈಗ ಏನ್ ಮಾಡ್ತೀಯಪ್ಪ, ಕಾರಣ ಏನ್ ಕೊಡ್ತೀಯ? ಏನ್ ಕೊಟ್ರು ಒಪ್ಪಲ್ಲ ಕಣೋ. ಪ್ರಪಂಚ ಪ್ರಳಯ ಆಗಿತ್ತು, ನಾನು ಕೊಚ್ಕೊಂಡೋಗಿದ್ದೆ ಅಂದ್ರು ವಾಪಸ್ ಬಂದ್ಮೇಲೆ ನನಗೆ ಬರ್ಡೇ ವಿಷ ಹೇಳ್ಬೇಕಾಗಿತ್ತು ಅಂತ ಜಗಳ ಮಾಡ್ತಾಳೆ ಕಣೋ. ಬೆಳಿಗ್ಗೆ ಎದ್ದ ತಕ್ಷಣ ಬರ್ತಡೆ ವಿಶ್ ಮಾಡಿ ಕೈ ಕುಲ್ಕಿ ದಿಢೀರಂತ ತಪ್ಕೊಂಡ್ಬಿಟ್ಟು ಸಂಜೆ ಯಾವ್ದಾದ್ರು ಹೋಟ್ಲ್ ಕರ್ಕೊಂಡೋಗಿ ಗೋಬಿ ಮಂಚೂರಿನೋ ನೂಡಲ್ಸ್ ಕೊಡಿಸಿದ್ರೆ ಬರ್ತಡೆ ಕತೆ ನೆಗದು ಬಿದ್ದಿರೋದು. ಮರಿತೀಯ ತಲೆಗೆ ತಂದ್ಕೋತೀಯ? ಯಾವ್ದಾದ್ರು ಸೀನ್ ಕ್ರಿಯೇಟ್ ಮಾಡ. ಯಾಕಪ್ಪ? ಏ, ನಮಗೆ ಟೈಮ್ ಬೇಕಣ, ಬರ್ಡೇ ವ್ಯವಸ್ಥೆ ಮಾಡೋಣ. ಕಳೆ ಆಗಿದೆ ಅಂತ ಅವರು ಟಿವಿಲಿ ತೋರ್ತಾರಂತ ಟಿವಿ ನೋಡ್ತಾ ಕೂತ್ಕೋತಾರೆ, ಆಮೇಲೆ ನಮಗೆ ಕಷ್ಟ. ಲೇ, ಇದು ನಮ್ಮ ಏರಿಯಾಗೆ ಸಂಬಂಧಪಟ್ಟಿರ್ಬೇಕಣ. ಈ ವಿಷಯ ಕೇಳಿ ನಮ್ಮ ಏರಿಯಾ ಜನನೇ ಥ್ರಿಲ್ ಆಗ್ಬಿಡ್ಬೇಕು. ಆ ಥರ ಯಾವ್ದಾರ ಐಡಿಯಾ ಇದ್ರೆ ಕೊಡ. ಸಿಕ್ತು ಬಿಡ. ಏನು? ನನ್ನ ಕ್ಲೈಂಟ್ ಇಟ್ಟಿಗೆ ಕೊಡು ಸ್ವಾಮಿ ಮೈಸೂರು ಬ್ಯಾಂಕ್ ಸರ್ಕಲಿಂದ ಫೋನ್ ಮಾಡಿದ್ದ. ಬಾ, ಒಳಗಡೆ ಹೋಗಿ ನೀರು ಕುಡಿತ ಮಾತಾಡ. ನನ್ನ ಕ್ಲೈಂಟ್ ಇಟ್ಟಿಗೆ ಕೂಡ ಸ್ವಾಮಿ ಫೋನ್ ಮಾಡಿದ ಅಂತ ಹೇಳುತ್ತಲ್ಲ, ಮೈಸೂರು ಬ್ಯಾಂಕ್ ಸರ್ಕಲ್ ಹತ್ರ ಕಾಡಿಂದ ಒಂಟಿ ಸಲಗ ತಪ್ಪಿಸ್ಕೊಂಡ್ಬಂದಿದೆ ಅಂತ. ಯಾರು ಒಂಟಿ ಸಲಗ ಅಂದ್ರೆ ಪೊಲೀಸ್ ಗಂಡಸರ್ತಾರ? ಎಲ್ಲಿ ತುಳಿಯುತ್ತೋ ಗೊತ್ತಾಗೋದಿಲ್ಲ ಕಣಿ. ಲೇ ಗುಂಡ, ಒಂಟಿ ಸಲಗ ಅಂದ್ರೆ ತುಂಬಾ ಡೇಂಜರ್ ಕಣೋ. ಅದನ್ನ ಹೇಗಾದ್ರೂ ಮಾಡಿ ತಡಿಬೇಕು, ಇಲ್ಲ ಅಂದ್ರೆ ಕಷ್ಟ. ಲೇ, ಅದೇನಾದ್ರೂ ಒಳ್ಳೆ ಸಲಗ ಆಗಿದ್ರೆ ನಮ್ಮ ಸೀರಿಯಲ್ ಆಕ್ಟ್ ಮಾಡ್ಸೋಣ ಕಣ. ಬರ್ಡೇ ದಿನ ನಿನ್ನ ನೆನ್ಪಿಸ್ಕೊಡ್ದೆ ಆನೇ ನೆನ್ಪಿಸ್ಕೊತಾ ಇದ್ದಾನಲ್ಲ ನಿನ್ನ ಗಂಡ, ಇದ್ಯಾವ ನ್ಯಾಯನೇ? ಟೈಮ್ ಸಿಕ್ಕಿದೆ, ಸರಿ, ಕೇಕ್ ವ್ಯವಸ್ಥೆ ಮಾಡೋಣ. ಇವತ್ತು ನನ್ನ ಬರ್ಡೇ, ನನ್ನ ಪತಿ ಪರಮೇಶ್ವರ ನಮ್ಮ ಬರ್ಡೇ ಬಗ್ಗೆ ಏನು ಮಾತಾಡ್ಲಿಲ್ಲ. ಎಂಥ ವಿಪರ್ಯಾಸ ಪಾರು. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಮನೆಯಲ್ಲಿ ನಿನ್ನ ಹುಟ್ಟು ಹಬ್ಬ ಇಟ್ಕೊಂಡು ಆನೆ ನೋಡಕ್ ಹೋಗಿದಾರಲ್ಲ, ಇದು ಸರಿಯಲ್ಲ. ಅದು ಒಂಟಿ ಸಲ್ಗ. ಒಂಟಿ ಸಲ್ಗಕ್ಕೆ ಕೋಪ ಜಾಸ್ತಿ ಅಂತೆ, ನಮ್ ಗುಂಡುಗೆ ಧೈರ್ಯ ಜಾಸ್ತಿ. ಆಂಟಿ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ವೇದಾ. ನೀನ್ ಬರ್ಡೇ ವಿಷ್ ಹೇಳಿ ಏನ್ ಪ್ರಯೋಜನ? ನಿಮ್ ಅಂಕಲ್ ಬೆಳಿಗ್ಗೆನೆ ಎದ್ದು ಆನೆ ನೋಡೋದಕ್ ಹೋಗಿದ್ದಾರೆ. ಅಂದ್ರೆ ಆನೆನ ಅಂಕಲ್ ನಿಮ್ ಬರ್ಡೇ ಗಿಫ್ಟ್ ಕೊಡ್ತಾ ಇದಾರ? ಆನೆ ಯಾರಾದ್ರು ಗಿಫ್ಟ್ ಕೊಡ್ತಾರೇನೆ? ರಾಜಕಾರಣಿಗಳು ದೇವಸ್ಥಾನ ಗಿಫ್ಟ್ ಕೊಡ್ತಾರಲ್ಲ, ಹಾಗೆ ಅನ್ಕೊಂಡ್ಬಿಟ್ಟಿದ್ದಾರೆ. ಕೊಟ್ರು ಅದನ್ನ ಕಟ್ಟೋದೆಲ್ಲಿ? ಬೆಡ್ರೂಮ್ ಅಲ್ಲಿ ಕಟ್ಟಿದ್ರೆ ನಿನ್ ತಲೆ ಮೇಲೆ ಲದ್ದಿ ಬಿಡತ್ತೆ. ಹಾಲಲ್ಲಿ ಕಟ್ಟಿದ್ರೆ ಯಾರು ಬರೋದಿಲ್ಲ, ಆನೆ ಕಂಡ್ರೆ ಎಲ್ರಿಗೂ ಭಯ ಕಣೆ. ಆನೆನ ಬಳಸಿದ್ರೆ ದಸರಾ ಮೆರವಣಿಗೆ ಕಳಿಸ್ಬಹುದು, ಬಾಡಿಗೆ ಬಿಟ್ರೆ ದುಡ್ಡು ಬರುತ್ತೆ. ಅದನ್ನ ಆನೆ ಬಂದ ಕಾಲಕ್ಕೆ ನೋಡ್ಕೊಳ್ಳೋಣ. ಎಷ್ಟು ಹುಲ್ ಹಾಕ್ಬೇಕು ಗೊತ್ತಾ? ಅದಕ್ಕೆ ಹಸುವಾಗಿ ಕೋಪ ಬಂದ್ರೆ ಸೊಂಡಲ್ ಹೊಡೆದ್ ಬಿಡುತ್ತೆ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಬಾರಿಸಿದ್ರೆ ನೀನು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿದ್ದಿರ್ತೀಯ. ಮತ್ತೆ ಆನೆ ಸಾಕೋದೇನ್ ಸುಮ್ನೆ ಅನ್ಕೊಂಡಿದ್ಯಾ? ಬರೀ ಹುಲ್ಲಿಗೆ ದಿನಕ್ಕೆ 1,000 ರೂಪಾಯಿ ಬೇಕು. ನಾಗೋಲಿ, ನನ್ ಪತಿ ಪರಮೇಶ್ವರ ಆನೆ ನೋಡಕ್ ಹೋಗಿದಾರಲ್ಲ, ಅಲ್ಲಿ ಏನಾಗ್ಬಹುದು? ಇವ್ರು ಆನೆ ನೋಡಿದ್ರೆ ಪರವಾಗಿಲ್ಲ, ಆನೆ ಏನಾದ್ರು ಇವ್ರನ್ನ ನೋಡ್ಬಿಟ್ರೆ ಕಷ್ಟ ಆಗ್ಬಿಡತ್ತೆ. ಇವ್ರು ಕರಿ ಕೋಟ್ ಹಾಕೊಂಡು ಹೋಗಿದಾರೆ, ಇವ್ರು ಲಾಯರ್ ಅಂತ ಗೊತ್ತಾಗಿ ನನ್ನ ಹಳೆ ಕೇಸ್ ನೆಲ್ಲ ಕೊಡಕ್ಕೆ ಅಟ್ಟಿಸ್ಕೊಂಡ್ ಬಂದ್ಬಿಡುತ್ತೆ. ಏನ್ ಮಾಡೋದು? ಏನಾಗ್ಬಲ್ಲಿ? ಮೊದ್ಲು ನಿಮ್ ಶಿಶು ಅಣ್ಣಂಗ್ ಫೋನ್ ಮಾಡು, ಅವ್ರಾದ್ರೂ ಅಲ್ಲ ಹೋಗಿ ನೋಡ್ಲಿ ಏನಾಗಿದೆ ಅಂತ. ಏನಾಯ್ತು? ಸ್ಟಾರ್ಟ್ ಆಗ್ತಾ ಸರಿ ಒದಿರಿ ಸರ್. ಇಷ್ಟು ಮಾತ್ರ ಕಳ್ಳಂಗ್ ಒದ್ದಿದ್ರೆ ಅವ್ನು ಬಾಯ್ ಬಿಟ್ಬಿಡೋನು. ಬಾ, ಒದಿ ಬಾ. ಹಲೋ ಅಣ್ಣಯ್ಯ, ಎಲ್ಲಿದ್ದೀರಾ? ರಸ್ತೆಯಲ್ಲಿ ಇದೀನಮ್ಮ, ಒದಿತಾ ಇದ್ದೀನಿ. ಅಯ್ಯೋ, ಗಾಡಿ ಕೆಟ್ಟೋಗಿದೆ ಅಮ್ಮ, ಸ್ಟಾರ್ಟ್ ಆಗ್ತಾ ಇಲ್ಲ, ಗಾಡಿ ಒದಿತಾ ಇದ್ದೀನಿ. ಅಣ್ಣಯ್ಯ, ನಾನೊಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀನಿ, ನನ್ನ ಪತಿ ಪರಮೇಶ್ವರ ಮತ್ತೆ ಗುಂಡಣ್ಣವರು
ಒಬ್ರಿಗೊಬ್ರು ಚಾಕು ಹಾಕೊಂಡ್ಬಿಟ್ರೆ ನಮ್ಮ ಮೊದ್ಲು ಕರ್ಕೊಂಡಾಗ ಆಸ್ಪತ್ರೆಗೆ ಸೇರಿಸು. ನಿನ್ ತಲೆಗೆ ಬರಬಾರ್ದು, ಹಾಗೆ ನೋಡ್ಕೊಂತೀನಿ. ಅದಲ್ಲ ಅಣ್ಣಯ್ಯ, ಒಂಟಿ ಸಲ್ಗ ತಪ್ಪಿಸ್ಕೊಂಡ್ ಬಂದು ಮೈಸೂರು ಬ್ಯಾಂಕ್ ಸೇರ್ಸಲ್ಲ ಅಲ್ಲಿ ತಾಳಿ ಮಾಡ್ತಾ ಇದೆ ಅಂತೆ. ಒಂಟಿ ಸಲ್ಗನ? ಅದು ನಮ್ಮ ಏರಿಯಾ ಅಲ್ಲ. ರೋಡ್ ಟ್ಯಾಕ್ಸ್ ಕಟ್ಟಲ್ಲ, ಟ್ರಾಫಿಕ್ ರೂಲ್ಸ್ ಗೊತ್ತಿಲ್ಲ. ಬಾಯ್ ಮುಚ್ಚಲೆ. ಅಯ್ಯೋ ನಿನಗಲ್ಲಮ್ಮ, ನಮ್ಮ ಪೇದೆಗೆ. ಆ ಸಲ್ಗ ನೋಡ್ಬೇಕು ಅಂತ ನನ್ ಪತಿ ಪರಮೇಶ್ವರ ಮತ್ತೆ ಗುಂಡಣ್ಣವ್ರು ಹೋಗಿದ್ದಾರೆ. ಆ ಸಲ್ಗ ಯಾರು ತುಳಿಯುತ್ತೋ ಅಂತ ನಂಗೆ ತುಂಬಾ ಭಯ ಆಗ್ತಾ ಇದೆ ಅಣ್ಣಯ್ಯ. ಅಯ್ಯೋ ಗಾಡಿ ಸ್ಟಾರ್ಟ್ ಆಗ್ತದೆ, ನಾನು ಓಟ್ ಬರ್ತೀನಮ್ಮ. ನೀನೇನು ಯೋಚನೆ ಮಾಡಬೇಡ, ನಾನು ಅಲ್ಲಿಂದ ಫೋನ್ ಮಾಡ್ತೀನಿ. ಅಣ್ಣಯ್ಯ ಆನೆ ತುಳಿಬೇಡ ಅಂತ ಹೇಳಿ. ಆಯ್ತಮ್ಮ ಹೇಳ್ತೀನಿ. ಅಣ್ಣಯ್ಯ ನನಗೆ ಕೈ ಕಾಲೆಲ್ಲ ನಡ್ಕ ಬರ್ತಾ ಇದೆ. ನೀನ್ ಧೈರ್ಯವಾಗಿರಮ್ಮ. ಆಯ್ತು ಅಣ್ಣಯ್ಯ. ಏ ಗಾಡಿ ಸ್ಟಾರ್ಟ್ ಮಾಡೋ ಬೇಗ, ಮೈಸೂರು ಬ್ಯಾಂಕ್ ಸರ್ಕಲ್ ತಗೋಬೇಕು. ತಳ್ಳ ಪರಮ, ಇದನ್ನೆಲ್ಲ ಹಿಡ್ಕೊಂಡು ಮನೆಗೆ ಹೇಗೋ ಎಂಟ್ರಿ ಕೊಡ್ತೀಯಾ? ಮನೆಗೆ ಹಿಂದಿನ ಬಾಗ್ಲು ಅಂತಿರೋದ್ ಯಾತಕ್ಕ? ಶಿಶುವಣ್ಣ ಅಲ್ಲಿ ಹೋದ್ರೆ ಇಲ್ಲೋ ಗೊತ್ತಾಗ್ಲಿಲ್ವಲ್ಲ. ಪರಮೇಶನ್ ಫೋನ್ ಮಾಡೆ, ಎಲ್ಲಿದ್ದಾನೆ ಅಂತ ಕೇಳು. ಹಲೋ ರೀ, ಹುಷಾರಾಗಿದ್ದೀರಾ? ಜೀವಕ್ಕೆ ಏನ್ ತೊಂದ್ರೆ ಇಲ್ಲ ತಾನೆ? ಆನೆ ಜೀವಕ್ಕೆ ಏನು ತೊಂದ್ರೆ ಇಲ್ಲಮ್ಮ. ಆನೆ ವಿಷಯ ಹಾಳಾಗೋಗ್ಲಿ, ನೀವ್ ಹೇಗಿದ್ದೀರಾ ಹೇಳಿ. ಆನೆ ಏನ್ ಮಾಡ್ತಾ ಇದೆ? ಅಯ್ಯೋ ಆನೆ ಅಟ್ಟಿಸ್ಕೊಂಡ್ ಬರ್ತಾ ಇದೆ, ನಾವೆಲ್ಲ ಓಡ್ತಾ ಇದೀವಮ್ಮ. ಓಡ 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 ಓಡಲೆ 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 ಆನೆ ಬಂತು ನಿಲ್ಲಂಗಿಲ್ಲ, ಪಾಲ ಅಂತೂ ಮುಟ್ಟಂಗಿಲ್ಲ. ಓಡಲೆ 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 ಆನೆ ಬಂತು ಅಂತ ಜನರಿಗೆ ಎಚ್ಚರಿಕೆ ಕೊಡೋಕ್ಕೋಸ್ಕರ ಈ ಸಿನಿಮಾ ಹಾಡಾಕಿದಾರಮ್ಮ. ಜನರೆಲ್ಲ ಓಡ್ತಾ ಇದಾರೆ, ನಾವು ಓಡ್ತಾ ಇದೀವಿ. ಇವಾಗ ನೀವ್ ಎಲ್ಲಿದ್ದೀರಾ? ಅಯ್ಯೋ ನಾವು ಎಲ್ಲಿದೀವಿ ಅಂದ್ರೆ ಮೈಸೂರು ಬ್ಯಾಂಕ್ ಸರ್ಕಲ್ ಇಂದ ಕಾರ್ಪೊರೇಷನ್ ವರ್ಗ ಹೋಗಿದೀವಮ್ಮ. ಹುಷಾರು, ಗಣೇಶನ್ ಧ್ಯಾನ ಮಾಡಿ ಆಲೆ ಸುಮ್ಮನಾಗ್ಬಿಡುತ್ತೆ. ಆಯ್ತಮ್ಮ. ಗಜಾನನ ವಿನಾಯಕ ಲಂಬೋದರ ಗಣಪತಿ ಸಂಕಷ್ಟಾರ ಸಂಕಷ್ಟದಿಂದ ಕಾಪಾಡಪ್ಪ. ಹಾಗಾದ್ರೆ ನಾವೀಗ್ಲೇ ಅಲ್ಲಿಗೆ ಹೋಗ್ಬೇಕು, ಹೇಗಾದ್ರೂ ಮಾಡಿ ಅವ್ರನ್ನ ಬಚಾವ್ ಮಾಡ್ಬೇಕು. ಅಕ್ಕ ಆಣಿಗೆ ಬಾಳೆಹಣ್ಣು ಅಂದ್ರೆ ಬಾಳೆ ಸೇರ್ತದೆ, ನಾವು ಒಂದ್ ಡಜನ್ ಬಾಳೆಹಣ್ಣು ತಗೊಂಡಾಗ ಅದಕ್ಕೆ ತಿಳಿಸ್ಬಿಟ್ರೆ. ಸುಪ್ಪ ಒಂಚಿ ಬಾಳೆ ತಗೊಂಡದಕ್ಕೆ ತೋರ್ಸೋದು ತಿನ್ನಕ್ಕೆ ಅಂತ ಬರುತ್ತಾ, ಆಗ ಬಾಳೆಹಣ್ಣು ಅಂದ್ರೆ ಬಾಯ್ಗಿಟ್ಟು ನಾವು ಓಡೋಗೋದು. ಇವ್ರೆಲ್ಲಿಗೆ ಹೋಗ್ತಿದ್ರ? ನಾವು ಇವ್ರನ್ನ ದಿಕ್ ತಪ್ಪಿಸ್ಬೇಕು ಅನ್ಕೊಂಡ್ರೆ ಇವ್ರು ಆನೆನೇ ದಿಕ್ ತಪ್ಪಿಸೋಕೆ ಹೋಗ್ತಾ ಇದಾರಲ್ಲ. ಲೇ ಪರಮ, ನಾವು ರೂಮ್ನ ಡೆಕೋರೇಟ್ ಮಾಡಬೇಕು ಅನ್ಕೊಂಡಿದ್ವಿ. ಬೇಡ, ನಾಳೆ ಡೆಕೋರೇಟ್ ಮಾಡಮ್ಮ. ಸರ್, ನಮ್ಮ ಮನೆ ದೇವ್ರ ಅಂಕಳಮ್ಮ ನೆನ್ಸ್ಕೊಂಡೆ ಸ್ಟಾರ್ಟ್ ಆಗ್ಬಿಟ್ಟು ಸರ್. ಮೊದ್ಲೇ ಯಾಕೆ ನೆನೆಸ್ಕೊಳ್ಳಿಲ್ಲ? ಎಲ್ಲ ದೇವರು ಕೈ ಕೊಟ್ಟ ಮೇಲೆ ಮನೆ ದೇವ್ರು ನೆನ್ಸ್ಕೊತಾರಲ್ಲ, ನಿಮ್ಮ ಹತ್ರ ಕೆಲಸ ಆಗಿಲ್ಲ ಅಂದ್ರೆ ಕಮಿಷನ್ ಹತ್ರ ಹೋಗ್ತಾರಲ್ಲ ಹಾಗೆ. ಆಯ್ತು ತಿಳಿಯಲ್ಲ. ಗಾಡಿ ಗಡ್ಡ ಬರ್ತಾರೆ ಸರ್, ನೀವೇ ಫುಟ್ ಪಾತ್ ಮೇಲೆ ಬಂದ್ಬಿಟ್ಟು ನನಗೆ ಬೈತಿರಲ್ಲ ಸರ್. ಸರ್ ಹೌದು ಸರ್, ಫುಟ್ ಪಾತ್ ಮೇಲೆ ಗಾಡಿ ತಂದ್ರದು ನಮ್ದೇ ತಪ್ಪು. ಫುಟ್ ಪಾತ್ ನಮ್ದು, ರೋಡು ನಿಮ್ದು. ಇವ್ನು ಕಳ್ರಾಮನೇನು? ಹೌದು ಸರ್, ನಾನೇ ಕಳ್ರಾಮ. ಸರ್ ಈಗಾಗಲೇ ಇವನ್ ಮೇಲೆ ನಾಲ್ಕೈದು ಕೇಸ್ಗಳಿವೆ, ಇನ್ನು ಎರಡು ಹೊಸ ಕೇಸ್ ಹಾಕೋಣ ಅಂತ ಮಾತಾಡ್ಕೊಂಡಿದ್ವಲ್ಲ, ಸಿಕ್ಕಿಬಿದ್ದ ನೋಡಿ. ಅದೆಂಗ್ ಸರ್ ನಡೀತೀರ ನೀವು? ನಾನ್ ಸಿಗ್ಲಿಲ್ಲ ಅನ್ಬಿಟ್ಟು ನನ್ ಮರ್ಡರ್ ಮಾಡಕ್ಕೆ ನೀವು ಬೈಕ್ ತಗೊಂಡ್ಬಂದಿದ್ದೀರಾ? ಪದಗಳು ಯೂಸ್ ಮಾಡ್ಬೇಡ ಸರ್. ಇದುವರೆಗೂ ನೀವು ನನ್ ಮೇಲೆ ಕೇಸ್ ಹಾಕ್ತಿದ್ರಿ, ಇನ್ ಮೇಲೆ ನಾನ್ ನಿಮ್ಗೆ ಸುಮ್ಮನೆ ಬಿಡ್ತೀರಾ? ನನ್ನ ಕೊಲ್ಲಕ್ಕೆ ಈ ಬೈಕ್ ತಗೊಂಡ್ಬಂದಿದೀರಾ ಅಂತ ಅವದೇ ಸಾಕ್ಷಿ ಸರ್. ಈ ಸುತ್ತಮುತ್ತ ಜನ ಎಲ್ಲ ನೋಡ್ತಾವ್ರಲ್ಲ, ಅವ್ರ ಸಾಕ್ಷಿ, ಅವರೆಲ್ಲ ನಮ್ಮವ್ರೆ. ನೋಡ್ತಾ ಇರಿ ಸರ್, ನಿಮ್ ಮೇಲೆ ಕೇಸ್ ಹಾಕಿ ನಿಮ್ಮನ್ ಜೈಲಿಗೆ ಕಳಿಸ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಕಳ್ ರಾಮನೇ ಅಲ್ಲ. ಈ ಕೇಸ್ನ ಇಲ್ಲೇ ಸೆಟ್ಲ್ ಮಾಡ್ಕೊಬಿಡೋದು ಒಳ್ಳೆ ಸರ್. ಏನ ಅಕಸ್ಮಾತ್ ಆಕ್ಸಿಡೆಂಟ್ ಆಗೋಯ್ತಪ್ಪ, ಇದನ್ನ ಇಲ್ಲೇ ಬಿಟ್ಬಿಡ್ಬಾರ್ದಾ? ಅದೆಲ್ಲ ಆಗಕ್ಕಿಲ್ಲ ಸರ್. ಇನ್ನು ನನ್ ಮೇಲೆ ಎರಡು ಕೇಸ್ ಐತೆ ಅಂದ್ರ ಅದನ್ನ ನೀವು ಕ್ಯಾನ್ಸಲ್ ಮಾಡ್ತೀನಿ ಅಂದ್ರೆ ನಾನು ಸುಮ್ಮನಾಗ್ಬಿಡ್ತೀನಿ, ಇಲ್ಲಾದ್ರೆ ನಾನೇ ನಿಮ್ ಮೇಲೆ ಕೇಸ್ ಹಾಕ್ಬಿಡ್ತೀನಿ. ಆಗಿ ತಗೋಲಿ ಸರ್, ಆರಕ್ಕೆ ಮೂರಾಗ್ಲಿ, ಮೂರಕ್ಕೆ ಆರಾಗ್ಲಿ. ಅಲ್ಲಿವರೆಗೂ ಹೋಗಿ ಬಿಡ್ಬೇಡಿ ರಾಮ. ನೀನ್ ಕಳ್ಳ, ನಾನು ಒಪ್ಕೊಂತೀನಿ, ಆದ್ರೆ ನೀನ್ ಯಾಕೆ ಕಳ್ತಾನ ಮಾಡ್ತೀಯಾ?
ಸರ್ಕಾರ ನಿನಗೊಂದು ಉದ್ಯೋಗ ಅಂತ ಕೊಟ್ಟಿದ್ಯಾ? ಇಲ್ಲ. ಎಲ್ಲೆಲ್ಲ ನಿರುದ್ಯೋಗ ಇದ್ದಾಗ ನಿನ್ ಸ್ವಯಂ ಉದ್ಯೋಗ ಅಂತ ಸೃಷ್ಟಿ ಮಾಡ್ಕೊಂಡಿದ್ಯಪ್ಪ. ಹೇಳಿದ್ರಿ ಸರ್, ನಿಮ್ಮಂತ ಕಳ್ಳರಿರೋದ್ರೇ ನಮ್ಮ ಡಿಪಾರ್ಟ್ಮೆಂಟ್ ಬೆಳೀತಾ ಇರೋದು. ಬ್ಯೂಟಿಫುಲ್, ಒಳ್ಳೆ ಪಾಯಿಂಟ್ ಆಗ್ತಾ. ಕರೆಕ್ಟ್ ಸರ್. ಅದಕ್ಕೆ ನಾನು ಹೇಳೋದು, ನಮ್ಮಿಂದ ನೀವು, ನಿಮ್ಮಿಂದ ನಾವು. ಕರೆಕ್ಟ್ ಸರ್. ನಮ್ಮಿಬ್ರದ್ದು ಪರಸ್ಪರ ಸಹಕಾರ ಸಂಘ ಇದ್ದ ಹಾಗೆ ಒಬ್ಬರನ್ನ ಬಿಟ್ಟು ಒಬ್ರು ಬದುಕಕ್ಕಾಗಲ್ಲ. ಕಣ್ಣು ರೆಪ್ಪೆ ಒಂದನೊಂದು ಮರೆಯುವುದೇ, ಹಾವು ಕಪ್ಪೆ ಒಂದನೊಂದು ಮರೆಯುವುದೇ. ಸುಮ್ಮನೆ ನಿಂತ್ಕೊಳ್ಳೋ, ನೋಡ್ತಾರೋ ಚಿನ್ನ ಕಾಸು ಹಾಕ್ಬಿಟ್ಟಾರೋ. ಹೇಳಪ್ಪ ಸರ್, ನೀವ್ ಹೇಳ್ತಾ ಇರೋದಲ್ಲ ಕರೆಕ್ಟ್ ಅಂತ 100%, ನಾನು ಒಪ್ಕೋತೀನಿ ಸರ್. ಹಾಗಿದ್ರೆ ವಿಷಯ ಇಲ್ಲೇ ಬಿಟ್ಬಿಡೋಣ. ನಾನು ಹೊಸ 2 ಕೇಸ್ ಹೇಳದ್ನಲ್ಲ, ಅದನ್ನು ಇಲ್ಲೇ ಬಿಟ್ಬಿಡ್ತೀನಿ. ಹಳೆ ಕೇಸ್ಗಳು ಏನು ಮಾಡೋಕ್ಕಾಗಲ್ಲ, ಕೋರ್ಟ್ಗೆ ಸಬ್ಮಿಟ್ ಮಾಡ್ಬಿಟ್ಟಿದೆ. ಕೋರ್ಟಲ್ಲಿ ನೋಡ್ಕೊಂಡ್ರೆ ಆಯ್ತು ಬಿಡು. ಆಯ್ತು ಬಿಡಿ ಸರ್. ಈಗ ಕಾಲಿಗೆ ಸೊಂಟಕ್ಕೆಲ್ಲ ಏಟಾಗಿದೆ, ಔಷಧಿ ತಗೊಳಕ್ಕೆ ದುಡ್ಡು ಕೊಟ್ರೆ ಹೋಯ್ತೀನಿ, ಇಲ್ಲಾಂದ್ರೆ ಕಮಿಷನ್ ಹತ್ರ ಹೋಯ್ತೀನಿ ಸರ್. ಅಯ್ಯೋ ಬೇಡಪ್ಪ. ಏನ್ ಸರ್, ಕಳ್ಳರೆ ಪೊಲೀಸ್ ಹತ್ರ ಕರ್ಕೊಂಡು ಹೋಗ್ಬೇಕಲ್ಲ. ಗಾಡಿ ಸ್ಟಾರ್ಟ್ ಮಾಡಲ್ಲ. ತುಂಬಾ ಕಷ್ಟ ಬಿದ್ದು ಸ್ಟಾರ್ಟ್ ಮಾಡಿದ್ದೆ, ಇನ್ನು ನನ್ನ ಕೈಲಾಗಲ್ಲ, ನೀವೇ ಸ್ಟಾರ್ಟ್ ಮಾಡಿ. ಎಲ್ರು ಬೇಗ ಬೇಗ ಬನ್ನಿ, ಆನೆ ಇರೋ ಜಾಗಕ್ಕೆ ಹೋಗ್ಬೇಕು. ನಾವಲ್ಲಿ ಆನೆ ಇರೋ ಜಾಗದಲ್ಲಿ ಜನ ಸೇರಿಸ್ತಾರೆ, ತಮಟ ಬೆಡಿಸ್ತಾರೆ, ಸೌಂಡ್ ಕೇಳಿಸುತ್ತೆ. ಮನಸ್ಸಲ್ಲಿ ಅನ್ಕೊಂಡಿದ್ದು ಹೇಗೆ ಕಾರ್ಯರೂಪಕ್ಕೆ ಬರುತ್ತೆ ಅಂತ. ಇನ್ಮೇಲಾದ್ರೂ ಆನೆ ವಿಷಯದಲ್ಲಿ ಹುಷಾರಾಗಿರ್ಬೇಕು. ಅದಕ್ಕೆ ಆನೆ ಅಂದ್ರೆ ನಂಗೆ ತುಂಬಾ ಭಯ. ಪಾಪ, ಅಲ್ಲ ಅವ್ರ ಇಬ್ರು ಕತೆ ಏನಾಯ್ತೇನೋ. ಇನ್ನೊಂದ್ಸಲ ಫೋನ್ ಮಾಡೆ. ಸ್ವಲ್ಪ ಫೋನ್ ಕೊಡು. ಎಲ್ಲಿದ್ದೀರಾ? ಎಲ್ಲಿದ್ದೀರಾ ಅಂತ ಕೇಳ್ತಿದಾರೆ ಕಣ. ನೋಡ್ತಾ ಇದೀವಿ. ಯಾವನ ಅಂಗೇನೋ ಗಾಬರಿಲಿ ಆಚೆನೆ ಬಿಟ್ಟು ಹೋಗ್ಬಿಟ್ಟಿದ್ದಾನಮ್ಮ. ನೀನ್ ಆಮೇಲೆ ಫೋನ್ ಮಾಡಮ್ಮ. ಅಯ್ಯೋ, ಓಡಲೆ ಹೋಗ್ಬೇಕಿತ್ತು. ಗುಂಡಣ್ಣವ್ರು ಮಾಡೋದೆಲ್ಲ ಇಂಥ ಕೆಲ್ಸ. ಇಲ್ಲೇ ಹತ್ರದಲ್ಲಿ ನಮ್ಮ ಮಹಿಳಾ ಸಂಘದ ಅಧ್ಯಕ್ಷರ ಮನೆ ಇದೆ, ಅಲ್ಲಿಗೆ ಹೋಗಿ ನೀರ್ ಕುಡ್ದು ಆಮೇಲೆ ಹೋಗೋಣ. ಬನ್ನಿ. ಇನ್ನು ಸ್ವಲ್ಪ ಹೊತ್ತು ಓಡಿದ್ರೆ ಸತ್ತೋಗ್ಬಿಡ್ತಿದ್ವೋ ಏನೋ. ಯಾಕ್ರಿ ಕಳ್ಳರು ಅಡ್ಸ್ಕೊಂಡ್ರ? ಕಳ್ಳರಲ್ಲರಿ ಆನೆ. ಆನೆನಾ? ಎಲ್ಲಿದೆ? ಮೈಸೂರು ಬ್ಯಾಂಕ್ ಸರ್ಕಲ್ ಇಂದ ಕಾರ್ಪೊರೇಷನ್ ಕಡೆಗೆ ಓಡ್ ಹೋಗಿದೆ ಅಂತೆ. ಹೌದಾ? ನನ್ ಮಗನ್ಗೆ ಆನೆ ಕಂಡ್ರೆ ತುಂಬಾ ಇಷ್ಟ. ಅವ್ನ್ ಮನೇಲಿಲ್ಲ, ಸ್ಕೂಲ್ಗೆ ಹೋಗಿದ್ದಾನೆ. ಅಯ್ಯೋ, ಆದ್ರೆ ಏನಂತೆ, ಅವ್ನ್ ಸ್ಕೂಲಿಂದ ಬಂದ್ ಕೂಡ್ಲೆ ಕರ್ಕೊಂಡೋಗಿ ಆನೆ ತೋರಿಸ್ತೀನಿ. ಆನೆನ ಸರ್ಕಲ್ ಯಾರು ಬಿಟ್ರು? ಟ್ರಾಫಿಕ್ ಜಾಮ್ ಆಗುದಿಲ್ವಾ? ಪೊಲೀಸ್ ನೋರು ಅದನ್ನ ಹಿಡಿದಾಕ್ಬೇಕಾಗಿತ್ತು. ನಮ್ಮ ಅಣ್ಣ ಹಿಂಗೆ ಫೋನ್ ಮಾಡಿ ಹೇಳಿದೀನಿ, ಇಷ್ಟೊತ್ತಾಗ್ಲೇ ಅಲ್ಲಿಗೆ ಹೋಗಿರ್ತಾರೆ. ಒಂಟಿ ಸಲ್ಗಕ್ಕೆ ಕೋಪ ಜಾಸ್ತಿ ರೀ, ಎದುರುಗಡೆ ಯಾರು ಬಂದ್ರು ಕೊಂದು ಹಾಕ್ಬಿಡುತ್ತೆ. ನನಗೂ ಅದೇ ಭಯ ಆಗ್ತಿದೆ ಕಣೇ. ಪಾಪ, ಅವರಿಬ್ರು ಅಲ್ಲಿ ಹೇಗಿದ್ದಾರೆ ಏನೋ. ಅದು ಸೋರೆ, ಅಲ್ಲಿ ಇದೆಯಲ್ಲ ಅದು ಹೊಸ ಸೀರೆನಾ? ಹೌದ್ರಿ, ನಮ್ಮ ಯಜಮಾನರು ಹೊಸ ವರ್ಷಕ್ಕೆ ಅಂತ ಕೊಡ್ತಿದ್ರು. ಪತಿ ಪರಮೇಶ್ವರಂಗೆ ಈ ತರ ಸೀರೆ ತಂದ್ಕೊಡು ಅಂದ್ರೆ ತಂದೆ ಕೊಟ್ಟಿಲ್ಲ. ಕೇಳಿದ್ರೆ ಈ ತರ ಸೀರೆ ಸಿಗೋದೇ ಇಲ್ಲ ಅಂದ್ಬಿಟ್ರು. ಬರ್ಡೇಗ್ ಆದ್ರೂ ತಂದ್ಕೊಡೋದಲ್ವಾ? ಸುಮ್ನೆ ನಾಗುಲಿ, ಅದನ್ನೆಲ್ಲ ನೆನಪ್ ಮಾಡ್ಬೇಡ. ನನ್ ಪತಿ ಪರಮೇಶ್ವರ ಇವತ್ತು ನನ್ ಬರ್ಡೇ ವಿಷಯ ಮಾಡಿಲ್ಲ. ಪರ್ವತರೇ, ಇವತ್ ನಿಮ್ ಬರ್ತಡೇನಾ? ಹೌದು ರೀ. ಹ್ಯಾಪಿ ಬರ್ಡೇ ರೀ. ಥ್ಯಾಂಕ್ ಯು ರೀ. ಚೆನ್ನಾಗಿದೆ ಸೀರೆ. ಬರ್ಡೇಗೆ ಸೀರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಹಾಗಾಗಿ ಇಲ್ಲಿ ಸೇಲಲ್ಲಿ ಹಾಕ್ತಿರ್ತಾರೆ. ನೀವು ಪೇಪರ್ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಲುವೆಷ್ಟಿದೆ? ಅಯ್ಯೋ, ಸಾಕಷ್ಟಿದೆ. 5.5 ಗಜ. 1 meter ಬ್ಲೌಸ್ ಪೀಸ್ ಇದ್ರಲ್ಲೇ ಇದೆ. ನಾನೇ ಯಾಕೆ ಕಟ್ ಮಾಡೋದು ಅಂತ ಹಾಗೆ ಬಿಟ್ಟಿದ್ದೀನಿ. ಒಳಗಡೆ ಯಾರು ನೋಡ್ತಾರೆ ಬಿಡ್ರಿ. ಹಾಗಲ್ಲ ರೀ, ನೆರಿಗೆ ಜಾಸ್ತಿ ಬೀಳುತ್ತೆ ಅಂತ. ಇದಕ್ಕೆ ಮ್ಯಾಚಿಂಗ್ ಬ್ಲೌಸ್ ತಗೋದ್ರಾ? ಮತ್ತೆ
ಬಿಡ್ತೀನಾ, ಹೊಲ್ಯಾಕ್ ಹಾಕಿದೀನಿ. ಸಾರು ಪರ್ಮಿಷನ್ ಕೇಳಿ ನಿನ್ ಬರ್ಡಾಗಿ ಇಂಥದ ಸೀರೆ ತಗೊಳೆ, ಗಲಾಟೆ ಮಾಡೋ. ಹೆಂಗಸರು ಕಣ್ಣೀರ್ ಹಾಕಿದ್ರೆ ಗಂಡಸರು ಕಾಸು ಬಿಚ್ಚೋದು. ಸುಬ್ಬ ಏನೋ ಇದು ಬಿಟ್ರೆ ಸೀರೆ ಅಂಗಡಿಗೆ ಹೋಗ್ತಾರೆ. ಅಲ್ಲ ಮಾಮ ಗುಂಡನವ್ರ ಅನಿಕೆ ಸಾಯಕತ್ತಾರ, ಇಲ್ಲಿ ಇವ್ರು ಸೀರೆ ನೋಡ್ಕೊಂಡ್ತಾರ. ವೆದರ ನೀವು ಸ್ವಲ್ಪ ಹೇಳ್ರಿ. ನನ್ ಮಾತು ಎಲ್ಲೋ ಕೇಳ್ತಾರ ಇವ್ರು. ವೆದರ ನೀವು ವಾರ್ತಾ ಹೇಳಿ ಬಾಳ ದಿವಸ ಆತ, ವಾರ್ತಾ ಕೇಳಬಾರ್ದೆ. ಕರೆಕ್ಟ್. ಹಾಯ್ ಹಲೋ ಚಿಕ್ಕಬಡಿ ದೊಡ್ಡಬಡಿ ಲಾಂಗ್ ಬಡಿ ಶಾರ್ಟ್ ಬಡಿ ಒಟ್ಟಾರೆ ಎವ್ರಿಬಡಿ, ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಮೈಸೂರು ಬ್ಯಾಂಕ್ ಸರ್ಕಲ್ ಹತ್ರ ಒಂಟಿ ಸಲ್ಗ ಬಂದಿದೆ, ಅದನ್ನ ಹಿಡಿಯೋದಕ್ಕೆ ಪೊಲೀಸ್ ಅವರು ಹರ ಸಾಹಸ ಮಾಡ್ತಾ ಇದ್ದಾರೆ. ಅಲ್ಲಿ ಹೋದ್ರೆ ನಮ್ಮ ಭಾವ ಮತ್ತೆ ಪರ್ಮು ಅಂಕಲ್ ತೊಂದರೆ ಸಿಕ್ಕಾಕೊಂಡಿದ್ದಾರೆ, ಆದ್ರೆ ಅವ್ರ ಹೆಂಡತಿ ಸೀರೆ ನೋಡ್ತಾ ಆರಾಮಾಗಿದ್ದಾರೆ. ಇವ್ರಿಗೆ ತಮ್ಮ ಗಂಡನ ಪ್ರಾಣಕ್ಕಿಂತ ಸೀರೆನೇ ಹೆಚ್ಚು ಅಂತ ವಿರೋಧ ಪಕ್ಷದ ನಾಯಕಿ ದೂರ್ತಾ ಇದ್ದಾರೆ ಅಂತ ಹೇಳ್ತಾ ನಾನು ಪಕ್ಕದ ಮನೆ ಹುಡುಗಿ ವೇದ ಸೈನಿಂಗ್ ಆಫ್ ಫ್ರಮ್ ರೇಡಿಯೋ ನಾದ. ಆಯ್ತಮ್ಮ ನಾನು ಫೋನ್ ಮಾಡ್ತೀನಿ ಇಡಮ್ಮ. ಏನಾ ಹಲೋ ಅಣ್ಣಯ್ಯ, ಅಣ್ಣಯ್ಯ ಹಲೋ ಹಲೋ. ಏನ್ ಸರ್ ಬೆಲೆ? ಏನ್ ಸರ್ ಗಾಡಿ ಓಡ್ತಕ್ಕಾರ ಮೊಬೈಲ್ ನಲ್ಲಿ ಮಾತಾಡಬಾರ್ದು ಅಂತ ಎಲ್ಲಾರ್ಗೂ ನೀವೇ ಹೇಳ್ತೀರಾ? ಎಮರ್ಜೆನ್ಸಿ ಕಣೋ, ನನ್ನ ತಂಗಿ ಫೋನ್ ಕಾಲ್ ಅಂತ ತೆಗೆದೆ ಕಣೋ. ಈ ಗಾಡಿ ಆಫ್ ಆಗೋಯ್ತು, ಸ್ಟಾರ್ಟ್ ಮಾಡೋದು ತುಂಬಾ ಕಷ್ಟ. ಟ್ರೈ ಮಾಡೋ. ಏನಾಯ್ತು ಅಣ್ಣಯ್ಯ, ನನ್ ಜೊತೆ ಮಾತಾಡ್ತಾ ಇದ್ರು, ದಿಢೀರಂತ ಸಡನ್ ಅಂತ ಫೋನ್ ಕೇಳಿಸ್ತು, ಏನು ಮಾತಾಡ್ಲಿಲ್ಲ, ಫೋನ್ ಕಟ್ ಮಾಡ್ಬಿಟ್ಟೆ. ಮೋಸ್ಟ್ಲಿ ಆನೆನೇ ಅಟ್ಯಾಕ್ ಮಾಡಿರ್ಬೋದು. ಆನೆ ಮೋಟರ್ ಬೈಕ್ ನ ಅಟ್ಯಾಕ್ ಮಾಡುತ್ತ? ಕಾರ್ನೇ ಫುಟ್ಬಾಲ್ ತರ ಒದಿಯತ್ತೆ, ಇನ್ ಮೋಟರ್ ಬೈಕ್ ಹಪ್ಪಳ ಇದ್ದಂಗೆ. ಆಂಟಿ ನನಗೂ ತುಂಬಾ ಸುಸ್ತಾಗ್ತಿದೆ, ನಾನು ಮನೆಗೆ ಹೋಗ್ತೀನಿ, ನೀವು ಹೋಗ್ಬಿಟ್ಟು ಬನ್ನಿ. ನನಗೂ ತುಂಬಾ ಸುಸ್ತಾಗ್ತಾ ಇದೆ, ನಾನು ಮನೆಗೆ ಬರ್ತೀನಿ. ಹಲೋ ಸರ್. ಇಲ್ಲ ಸರ್, ಇಲ್ಲಿ ಮೂರನೇ ಕ್ರಾಸ್ ಹತ್ರ ಇದ್ದೀನಿ ಸರ್. ಏ ಇಟ್ಕೊಳ್ಳ ಸರ್, ಈಗ ಸಾರಿ ಸರ್, ನಿಮ್ಗೆಲ್ಲ ಸರ್. ಮೂರನೇ ಕ್ರಾಸ್ ಹತ್ರ ಇದ್ದೀನಿ ಸರ್. ಮೋಟರ್ ಬೈಕ್ ಆಕ್ಸಿಡೆಂಟ್ ಆಗೋಯ್ತು ಸರ್. ಹಾಂ ಸ್ಟಾರ್ಟ್ ಆಗ್ತಾರಲ್ಲ ಸರ್ ಗಾಡಿ, ಚೆಕ್ ಮಾಡ್ತಾ ಇದ್ದೀನಿ ಸರ್. ಯಾರು ಅಯೋಗ್ಯರು? ನೋಡಿ ಸರ್, ನಾನು ಮಾತಾಡ್ತೀನಿ ಸರ್. ಯಾರು ಅಯೋಗ್ಯರು? ಮೊಬೈಲಲ್ಲಿ ಮಾತಾಡ್ಕೊಂಡು ನಮ್ಮ ಸಾಯೋಬ್ರಿಗೆ ತಂದು ಗಾಡಿ ಗುದ್ದುಬಿಟ್ರು ಸರ್. ಬುದ್ಧಿದೆಯಾ ಸರ್ ಅವ್ರಿಗೆ? ಪಾಪ ನಮ್ಮ ಸಾಯೋಬ್ರಿಗೆ ಕೈಗೆಲ್ಲ ತುಂಬ ಏಟ್ ಆಗ್ಬಿಟ್ಟಿದೆ ಸರ್. ಆ ಮೈಸೂರು ಬ್ಯಾಂಕ್ ಸರ್ಕಲ್ ಹತ್ರ ಒಂಟಿ ಸಲಗ ಬಂದಿದೆಯಂತಲ್ಲ ಸರ್. ಹಾಂ ಏನು ಸರ್, ಯಾವುದೂ ಇಲ್ವಾ? ನೀವು ಅಲ್ಲೇ ಇದ್ದೀರಾ? ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಏ ಮೈಸೂರು ಬ್ಯಾಂಕ್ ಸರ್ಕಲ್ ಹತ್ರ ಯಾವ ಆನೆ ಉಲ್ಲೇಖಿಸ್ತಾನೂ ಇಲ್ಲಂತೆ. ಅಲ್ಲ ಕಣ, ದೊಡ್ಡ ಸಾಹೇಬ್ರ ಹತ್ರ ನೀನೇನು ಹಾಗೆ ಮಾತಾಡೋದು? ಇನ್ನೇನು ಸರ್, ನಾವು ತಪ್ಪು ಮಾಡ್ಬಿಟ್ಟು ನಮ್ಮ ಮೇಲೆ ಕೇಸ್ ಹಾಕೋಕ್ಕಾಗುತ್ತಾ? ನಡಿ ಹೋಗೋಣ. ಮೈಸೂರು ಬ್ಯಾಂಕ್ ಸರ್ಕಲ್ ಹತ್ರ ಆನೆ ಬಂದಿದೆ ಅಂತ ಯಾಕೆ ಸುಳ್ಳು ಸುದ್ದಿ ಎಬ್ಸಿದ್ರಾ ಸರ್? ಆನೆಗೂ ನಮಗೂ ಸಂಬಂಧ ಇಲ್ಲ, ನಮ್ಗೆ ಗೊತ್ತಿಲ್ಲ ಸರ್. ಏ ಆನೆ ಬಂದು ಅವಳು ಇಟ್ಟಿದೆ ಅಂತ ಯಾಕೆ ಫೋನ್ ಮಾಡಿದ್ರೆ? ನಾವಂತೂ ಮಾಡಿಲ್ವಲ್ಲ. ಈಗ ನಿನ್ನ ಮೊಬೈಲ್ ಚೆಕ್ ಮಾಡೋ, ನನ್ನ ಮೊಬೈಲ್ನ ನಿನ್ನ ಮೊಬೈಲ್ ಕಾಲ್ ಬಂದಿದೆ ನೋಡು. ನೋಡಿ ಇನ್ಸ್ಪೆಕ್ಟರ್, ನನ್ನ ಮೇಲೆ ಇಲ್ಲದೆಲ್ಲ ಆರೋಪ ಹೊರಿಸಿದ್ರೆ ನಮ್ಮ ಕಾನೂನು ಗೊತ್ತು, ಕಮಿಷನರ್ ಸಾಹೇಬ್ರ ನಂಬರ್ ಗೊತ್ತು. ಹಾಗಾದ್ರೆ ಫೋನ್ ಮಾಡಿ ಯಾಕೆ ಹೇಳಿದ್ರು? ಅಲ್ಲೇ ಬಂದ್ರು ವಿಚಾರಿಸ್ತು. ತೆಂಗವ್ವ ಎಂತ ಕೆಲಸ ಮಾಡ್ಬೇಕಾರ, ಆನೆ ಬಂತು ಅಂತ ಸುಳ್ಳು ಸುದ್ದಿ ಹೇಳಿದೆ, ಕಮಿಷನರ್ ಸಾಹೇಬ್ ನನ್ನ ಕ್ಯಾಕ ಸುಗಿದ್ರಮ್ಮ. ಎಷ್ಟು ಕಡೆ ಓಡಾಡಿದ್ರು ನಮ್ಮ ಸಾಹೇಬ್ರನ್ನ ಕಳ್ಳಿಂದ ಹಿಡಿದು ಕಮಿಷನರ್ ಬಂದು ಎಲ್ಲರೂ ಬೇಕಾಗ್ತಿದ್ರು. ಅಯ್ಯೋ ನಾವು ಮೈಸೂರು ಬ್ಯಾಂಕ್ ಸರ್ಕಲ್ವರೆಗೂ ಪಾದಯಾತ್ರೆ ಹೋದ್ವಿ, ಅಲ್ಲಿ ಯಾರೋ ನಮ್ಮನ್ನ ತಡೆದು ಆನೆ ಸಿಟಿ ಒಳಗಡೆ ಬರುತ್ತೇನ್ರಿ, ಹಂಗೇನಾದ್ರು ಬಂದ್ರೆ ಬನ್ನೇರ್ ಗಂಟೆ ಹತ್ರನೇ ತಡೆದು ಅದಕ್ಕೆ ಕಮ್ ನಿಲ್ಲಿಸಿ ವಾಪಸ್ ಕಳಿಸ್ತಾರೆ ಅಂತ ಬೈದ್ರು. ಅದಕ್ಕೆ ನಾವೆಲ್ಲರೂ ವಾಪಸ್ ಬಂದ್ವಿ. ಮತ್ತೆ ನಿಮ್ಗೇನು ಹೇಳಿದ್ರು? ಅದೆಲ್ಲ ಈಗ ಹೇಳಿ, ಹೇಗೂ ನಮ್ಮ ಕಾರು ಬರ್ತದೆ. ಹಲೋ ಹೇಳಿ ಸರ್. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ರೀ. ನೀವೆಲ್ಲ ಡೆಕೋರೇಟ್ ಮಾಡಿದ್ ನೀವೇನಾ? ಹೂನಮ್ಮ ನಾನೇ ನಿಮಗೋಸ್ಕರ ಮಾಡಿದ್ದು. ಮತ್ತೆ ಆನೆ ಒಂಟಿ ಸಲ ಅಂತೆಲ್ಲ ಹೇಳಿದ್ರಿ. ಮೇಡಮ್ ಅವರೇ ಆನೆ ವಿಷಯ ಆಮೇಲೆ ಮಾತಾಡೋಣ, ಮೊದ್ಲು ನೀವು ಸುಸ್ತಾಗಿದ್ರ, ಕೇಕ್ ಕಟ್ ಮಾಡಿ ಪಾರ್ಟಿ ಮಾಡೋಣ, ಎನರ್ಜಿ ಬರುತ್ತೆ. ಆನೆ ಬಂತು ಅಂತ ಸುಳ್ಳು ಯಾಕೆ ಹೇಳಿದ್ದು ಮೊದ್ಲು ಹೇಳಿ? ಅಯ್ಯೋ ಡೆಕೋರೇಟ್ ಮಾಡಕ್ಕೆ ಟೈಮ್ ಬೇಕಾಗಿತ್ತಮ್ಮ, ಅದಕ್ಕೋಸ್ಕರ ಸುಳ್ಳು ಹೇಳಿದ್ವಿ. ಸರಿ ಸರ್, ವಿಚಾರಿಸ್ತೀನಿ ಸರ್, ಸುಳ್ಳು ಸುದ್ದಿ ಹಬ್ಸ್ದಾರ ನಾ ಬಲಿ ಹಾಕ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್.